ರಾಜ್ಯಾದ್ಯಂತ ಪ್ರಜ್ವಲ್ ರೇವಣ್ಣನವರ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಈ ಒಂದು ಪೆನ್ಡ್ರೈವ್ ಪ್ರಕರಣದ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆ ಅಂತ ಆರೋಪವನ್ನು ಮಾಡ್ತಾ ಇದೆ. ಅಷ್ಟಕ್ಕೂ ಇದರಿಂದ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆಯಾ? ಸೊ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗುಬ್ಬಿ ಕ್ಷೇತ್ರದ ಶಾಸಕರಾದಂತಹ ಕಾಂಗ್ರೆಸ್ ಶಾಸಕರಾದಂತಹ ಎಸ್ ಆರ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಪೆನ್ಡ್ರೈವ್ ಪ್ರಕರಣ ಪ್ರಜ್ವಲ್ ರೇವಣ್ಣವರದ್ದು ಸಾಕಷ್ಟು ಸದ್ದು ಮಾಡ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ನಾನು ಮೊದಲನೇದಾಗಿ ಈ ಒಂದು ಪೆನ್ಡ್ರೈವನ್ನು ಮಾಡಿರ್ತಕ್ಕಂಥದ್ದು, ಈ ಘಟನೆಗೆ ನಾಂದಿಯಾಗಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣ, ಅವನು ಎಲ್ಲಿದ್ದರೂ ಕೂಡ ತಗೊಂಬಂದು ಅವನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದನ್ನ ಮಾಡಬೇಕು ಅಂತ ನಾನು ಎಸ್ ಐ ಟಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಯಾಕೆಂದರೆ ಈ ರಾಜ್ಯದ ಮಹಿಳೆಯರ ಆತ್ಮಗೌರವದ ಪ್ರಶ್ನೆ, ಅವರ ಮಾನಮರ್ಯಾದೆ ಪ್ರಶ್ನೆ, ಇವತ್ತು ಈ ಒಂದು ಇನ್ಸಿಡೆಂಟ್ ಆಗಲಿಕ್ಕೆ ಎಷ್ಟು ನೀಚ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿ ಅವನು. ಅವನಿಗೆ ಒಂಥರ ಸ್ಯಾಡಿಸ್ ಇದ್ದಂಗೆ, ಅವನು ಅವನೇ ಆ ಕೃತ್ಯ ಎಸಗಿ ಅದನ್ನು ಅವನೇ ಮೊಬೈಲಲ್ಲಿ ಸೆರೆ ಹಿಡಿದ್ಬಿಟ್ಟು ಅದನ್ನೆಲ್ಲ ತಗೊಂಬಂದ್ಬಿಟ್ಟು ಇವತ್ತು ಬೀದಿಗೆ ಬರೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿ ಅವನು. ಇದನ್ನು ಹೆಂಗೆ ತಿರುಗಾಡ್ತಾರೆ ಹೆಣ್ಮಕ್ಳು ಇವತ್ತು ಬೀದಿಗೆ ಹೆಂಗೆ ಬರ್ತವೆ? ಇದರಲ್ಲಿ 2800 ಮಕ್ಕಳವೇ ಅಂತಾರೆ, ಅಷ್ಟು ಜನ ಮಹಿಳೆಯರವರೇ ಅಂತಾರೆ. ಅವ್ರಿಗೆ ಅವ್ರಿಗೆ ಕುಟುಂಬದ ಗತಿ ಏನು? ಅವ್ರಿಗೂ ಕುಟುಂಬ ಇರುತ್ತೆ, ಮಕ್ಕಳಿರ್ತಾರೆ, ಸಂಸಾರ ಇರುತ್ತೆ, ಸಮಾಜ ಇರುತ್ತೆ, ಬಂಧು ಬಾಂಧವರು ಇರ್ತಾರೆ. ಅವ್ರ ಎದುರುಗಡೆ ಎಲ್ಲ ಹೆಂಗೆ ತಿರುಗಾಡ್ತಾರೆ ಈ ಸಮಾಜದ ಮುಂದೆ ಹೆಂಗೆ ತಿರುಗಾಡ್ಲಿಕ್ಕಾಗುತ್ತೆ? ಆ ವ್ಯಕ್ತಿಯನ್ನು ಮೊದಲು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಎಸ್ ಐ ಟಿಯಲ್ಲಿ ವಿನಂತಿ ಮಾಡ್ಕೊತೀನಿ. ಕುಮಾರಸ್ವಾಮಿ ಅವರು ಅದನ್ನು ಬಿಟ್ಬಿಟ್ರು, ಅದನ್ನು ಬಿಟ್ಬಿಟ್ಟು ಈ ದೇವರಾಜೇಗೌಡ ಇವರು ಸೇರ್ಕೊಂಡು ನಾಟಕ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಇದನ್ನ ಹಾಕ್ಬಿಟ್ಟು ನಾವು ಸೇಫ್ ಆಗೋಣ, ನಮ್ಮ ಪಕ್ಷದ ಗೌರವ ಉಳಿಸ್ಕೊಳ್ಳೋಣ ಅಂತಕ್ಕಂಥ ಪ್ರಶ್ನೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಕೂಡ ಅದನ್ನು ಗಮನಿಸಿದೆ. ಅವರೆಲ್ಲಾದರೂ ಸಂತ್ರಸ್ತೆಗೆ ನ್ಯಾಯ ಕೊಡಿಸ್ತಕ್ಕಂಥ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟವರಾ? ಕೊಟ್ಟಿಲ್ಲ. ಯಾರು ಫಸ್ಟು ಇದನ್ನು ಬಿಡುಗಡೆ ಮಾಡಿರು ಅವ್ರನ್ನ ಅರೆಸ್ಟ್ ಮಾಡಿ ಅಂತಾರೆ. ಯಾರು ಬಿಡುಗಡೆ ಮಾಡಿರು ಅಂತಂದರೆ ಅವರೇ ಇಬ್ಬರೇ, ಅವರೇ ಕಳ್ಳರು. ದೇವರಾಜೇಗೌಡ ಈಗ 6 ತಿಂಗಳಿಂದಲೇ ಕುಮಾರಸ್ವಾಮಿ ಅವರಿಗೂ ಕೊಟ್ಟಿದ್ದೆ, ದೇವೇಗೌಡರಿಗೂ ತೋರಿಸಿದ್ದೆ, ಮತ್ತು BJP ಕೇಂದ್ರ ಅಧ್ಯಕ್ಷಿಗೂ ಕೂಡ ಕಳಿಸಿದ್ದೆ ನಾನು ಅಂತ ಹೇಳ್ಬಿಟ್ಟು ದೇವರಾಜೇಗೌಡನೇ ಸ್ಟೇಟ್ಮೆಂಟ್ ಕೊಟ್ಟವನೇ. ದೇವರಾಜೇಗೌಡನೇ ಕೊಟ್ಟಾದಮೇಲೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾದಮೇಲೆ ಇವ್ರು ತಾವು ಪೆನ್ಡ್ರೈವ್ 6 ತಿಂಗಳಿಂದೆ ತೋರಿಸಿದ್ದೇನೆ ಅಂತಂದಮೇಲೆ ಕುಮಾರಸ್ವಾಮಿ ಹೆಂಗೆ ಅವನಿಗೆ ಟಿಕೆಟ್ ಕೊಟ್ಟರು? ಪ್ರಜ್ವಲ್ಗೆ ಹೆಂಗೆ ಟಿಕೆಟ್ ಕೊಟ್ಟರು? ಕುಮಾರಸ್ವಾಮಿ ಕರೆದ್ಬಿಟ್ಟು ಪ್ರಜ್ವಲ್ನ ನೋಡಪ್ಪ, ಈ ಥರ ಇನ್ಸಿಡೆಂಟ್ ಐತೆ ನಿಂದು, ನಿನಗೆ ಇದನ್ನು ಕೊಟ್ಟರೆ ಸಮಾಜದಲ್ಲಿ ಯಾರಾದರೂ ಬಿಡುಗಡೆ ಮಾಡಿದ್ರೆ ನಾಳೆ ದಿವಸ ಆ ಹೆಣ್ಮಕ್ಳಿಗೆ ಭವಿಷ್ಯ ಹಾಳಾಗೋಗುತ್ತೆ, ಆ ಹೆಣ್ಮಕ್ಳು ಸಮಾಜದ ಬದುಕೋಕ್ಕಾಗಲ್ಲ. ಆ ಒಂದು ಕಾರಣಕ್ಕಾದರೂ ನೀನು ನಿಂತ್ಕೊಂಬಾಡಪ್ಪ, ಬೇರೆ ಯಾರು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟಿಕೆಟ್ ತಪ್ಪಿಸ್ಬಿಟ್ಟಿದ್ರೆ ಇವತ್ತು ಈ ಇನ್ಸಿಡೆಂಟೇ ಬರ್ತಿರಲಿಲ್ಲ. ಅನೇಕ ಈ ರಾಜ್ಯದ ಮಹಿಳೆಯರ ಗೌರವ ಹೋಗ್ತಿರಲಿಲ್ಲ, ಗೌರವ ಉಳ್ಕೊಳೋದು. ಆ ಮಹಿಳೆಯರು ಇವತ್ತು ತಲೆ ಎತ್ಕೊಂಡು ತಿರುಗಾಡ ಪರಿಸ್ಥಿತಿಲಿಲ್ಲ, ಅದೆಲ್ಲವೂ ಕೂಡ ಉಳ್ಕೊಂತಿರ್ಲಿಲ್ವ? ಕಿಂಚಿತ್ ಏನಾದರೂ ಸಾಮಾಜಿಕ ಕಳಕಳಿ ಕುಮಾರಸ್ವಾಮಿಗೆ ಇದ್ದಿದ್ರೆ ಅವತ್ತೇ ಅವರು ಪ್ರಜ್ವಲ್ ರೇವಣ್ಣನಿಗೆ ಟಿಕೆಟ್ ಕೊಡ್ತಿರ್ಲಿಲ್ಲ. ಟಿಕೆಟ್ ಕೊಟ್ಟವ್ರು ಅಂತಂದರೆ ಕುಮಾರಸ್ವಾಮಿಗೆ ಮತ್ತು ರೇವಣ್ಣನ ಫ್ಯಾಮಿಲಿಗೆ ಇಂದಲಿಂದಲೂ ಕೂಡ ಆಗಲ್ಲ. ಬದ್ಧ ದ್ವೇಷ ಮಾಡ್ತಾರೆ ಇಬ್ಬರೂ. ಆ ಕುಟುಂಬ ಈ ಕುಟುಂಬ ಕಂಡ್ರೆ ಆ ಕುಟುಂಬಕ್ಕಾಗಲ್ಲ, ಆ ಕುಟುಂಬ ಕಂಡ್ರೆ ಈ ಕುಟುಂಬಕ್ಕಾಗಲ್ಲ. ಇದನ್ನು ಉಪಯೋಗಿಸ್ಕೊಂಡು ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟು ಕುಮಾರಸ್ವಾಮಿನೇ ಈ ಒಂದು ದೇವರಾಜೇಗೌಡನ ಹಿಡ್ಕೊಂಡು ಈ ಪೆನ್ಡ್ರೈವ್ ಬಿಡುಗಡೆ ಮಾಡಿ ಇವರು ರೇವಣ್ಣನ ಕುಟುಂಬವನ್ನು ಮುಗಿಸ್ಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಅದನ್ನು ಇದು ಮಾಡಿಬಿಟ್ಟು ಈಗ ಪಕ್ಷದ ಬಗ್ಗೆ ಡ್ಯಾಮೇಜ್ ಆಗುತ್ತಲ್ಲ, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳೋಕ್ಕೋಸ್ಕರ ಇದನ್ನು ಇನ್ನೊಬ್ಬರ ಮೇಲೆ ಇವರಿಬ್ಬರೂ ಸೇರ್ಕೊಂಡು ಇನ್ನೊಂದು ವ್ಯಕ್ತಿ ಮೇಲೆ ಆಗ್ತಕ್ಕಂಥದ್ದು DK ಶಿವಕುಮಾರ್ ಮೇಲೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮತ್ತು ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾವುದೇ ಕಿಂಚಿತ್ತು ಈ ಒಂದು ಎಂಕ್ವೈರಿ ನಡೀತಕ್ಕಂಥದ್ದು ಇದರಲ್ಲಿ ನಾವು ಇನ್ವಾಲ್ವ್ ಆಗಲ್ಲ. ಏನು ಸ್ಪಷ್ಟವಾಗಿ ನ್ಯಾಯ ಸಿಕ್ಕಬೇಕು ಸಂತ್ರಸ್ತರಿಗೆ, ಇದು ಏನು ಆಗಿದೆ, ಇದರಲ್ಲಿ ಯಾರ ಇನ್ಸಿಡೆಂಟಲ್ಲಿ ಯಾರ್ಯಾರಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದರಿಂದ ನಾವು ಏನು ಕ್ರಮ ಕೈಗೊಳ್ಬೇಕು ಅದನ್ನು SIT ಕ್ರಮ ಕೈಗೊಳ್ಳುತ್ತೆ. ಇದು ಬೇಕು ಅಂತ ದುರುದ್ದೇಶದಿಂದ ಇವ್ರ ಪಕ್ಷ ಉಳಿಸ್ಕೊಳಕ್ಕೆ ಕುಮಾರಸ್ವಾಮಿ ಅವ್ರ ಮಾನಮರ್ಯಾದೆ ಉಳಿಸ್ಕೊಳಕ್ಕೋಸ್ಕರ ಈ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿ ಮೊದಲೇ ಹೇಳಿದರು ಈ ಕುಟುಂಬಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂದರು. ಈ ಇನ್ಸಿಡೆಂಟ್ ಆಗ್ತಿದ್ದಂಗೆ ಅವ್ರ ಫಸ್ಟ್ ಸ್ಟೇಟ್ಮೆಂಟ್ ಏನು, ಈ ಕುಟುಂಬಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದರು. ಹಂಗಿದ್ಮೇಲೆ ಈಗ ಹೆಂಗೆ ಸಂಬಂಧ ಬರುತ್ತೆ, ಈಗ ಹೆಂಗೆ ಸಂಬಂಧ ಬರುತ್ತೆ, ಅಣ್ಣ ತಮ್ಮದಿರು ಬಿಟ್ಟೋಗ್ಬಿಡೋಕ್ಕಾಗುತ್ತಾ? ಎಲ್ಲವೂ ಕುಮಾರಸ್ವಾಮಿ ಗೊತ್ತಿದ್ದೇ ಆಗಿರ್ತಕ್ಕಂಥ ಘಟನೆ ಇದು. ಓಕೆ ಸರ್, ಈಗ ದೇವರಾಜೇಗೌಡರು ವಕೀಲರಾದಂತಹ ದೇವರಾಜೇಗೌಡರು ನಮಗೆ SIT ಮೇಲೆ ನಂಬಿಕೆ ಇಲ್ಲ, ಕೆಲವೊಂದು ಆಡಿಯೋಗಳನ್ನು ಬಿಡುಗಡೆ ಮಾಡಿದ್ರು ಆದರೆ ಪೂರ್ಣವಾಗಿ ಬಿಡುಗಡೆ ಮಾಡಿಲ್ಲ, SIT ಮೇಲೆ ನಂಬಿಕೆ ಇಲ್ಲ, CBIಗೆ ಕೊಡ್ತೀನಿ ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಕೊಡಿ ನೀ ತಾಂಡೋಗಿ CBIಗೆ ಸುಮೋಟೋ ಕೊಡಿ ಅಂತ ನೀ ಬೇಡ ಅಂತ ಹೇಳಿದಿರ ಯಾರು ತಾಂಡೋಗಿ ಕೊಡಿ ನೀವು. ನೋಡಿ, ದೇವರಾಜೇಗೌಡ ಎಂಥ ಫ್ರಾಡ್ ಮನುಷ್ಯ ಅಂದರೆ, ನಿಮಗೆ ನಿನ್ನೆ ನಿಮ್ಮ ಪ್ರೆಸ್ಸಲ್ಲಿ ಹೇಳ್ತಾವನೆ, ಇವರು ಅಲೋಂದಿರೋದು ಚೆನ್ನಾಗಿದೆಯಾ ದೇವರಾಜೇಗೌಡ ಅಂತಿರತಕ್ಕಂಥ ಅಷ್ಟೇ ತೋರಿಸ್ತಾನೆ. ಮುಂದಿಂದು ನಾನು SIT ಕೊಡ್ತೀನಿ,
ನಾನು ಸಿ ಬಿ ಐಗೆ ಕೊಡ್ತೀನಿ ಅಂತಾನೆ. ಮುಂದಿಂದು ತೋರಿಸ್ಬೇಕಲ್ಲ, ತೋರಿಸಿದ್ರೆ ಈ ನಾಟಿನ ಜನತೆ ಗೊತ್ತಾಗೋದಲ್ವ ಮುಂದೆ ಏನು ಹೇಳಿವ್ರಿ ಅಂತ ಹೇಳ್ಬಿಟ್ಟು. ಅವ್ರು ಮುಂದೆ ಹೇಳಿರ್ತಕ್ಕಂಥದ್ದೇನು, ನೀವು ನಿಂದೇನಾರ ಇದ್ದರೆ ತಾಣಗೆ ಎಸ್ ಐ ಟಿ ಮುಂದೆ ಕೊಡಪ್ಪ ಅಂತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಅದನ್ನು ಬಿಡುಗಡೆ ಮಾಡ್ತಲೇ ಇಲ್ಲ. ಇದನ್ನು ಕುಮಾರಸ್ವಾಮಿ ದೇವರಾಜೇಗೌಡ ಸೇರ್ಕೊಂಡು ಮಾಡಿರ್ತಕ್ಕಂಥ ದೊಡ್ಡ ಷಡ್ಯಂತ್ರ ಮತ್ತು ನಾಟಕ. ಇಷ್ಟು ಏನಾದರೂ ಮಾಡಿ ಡಿ ಕೆ ವಾಯ್ಸ್ ಕಲೆಕ್ಟ್ ಮಾಡಿಬಿಡು, ನಾವು ಅವ್ರ ಮೇಲೆ ತಿಳ್ಳೋಣ ಅಂತ ಹೇಳ್ಬಿಟ್ಟು ಡಿ ಕೆ ಅವ್ರನ್ನ ಇಲ್ಲಿ ಯಾರು ಈ ಸಮಾಜದಲ್ಲಿ ಬೆಳೀತಾರೋ ಅವ್ರನ್ನ ತುಳಿಯೋದೇ ಕುಮಾರಸ್ವಾಮಿ ಕೆಲಸ. ಈಗ ನೋಡಿ ಹಿಂದೆಲ್ಲ ತುಳ್ಕೊಂಬಂದಿರೋದು ಬರೀ ವಕ್ಲಿರನ್ನೇ, ಹಿಂಗೆ ಬೇರೆ ಕಮ್ಯುನಿಟಿಯವ್ರ ಮೇಲೆ ಹೋದ್ರೆ ಬಿಡ್ತಾರೆ ಅವರು ಕಮ್ಯುನಿಟಿಯವರು ಎಲ್ಲ ಸೇರಿ ಕುಮಾರಸ್ವಾಮಿ ಪಕ್ಷದ ಮೇಲೆ ಬಿಡ್ತಾರೆ. ಅದಕ್ಕೆ ಅವ್ನು ವಕ್ಲಿರ್ ಬಿಟ್ಟರೆ ವಕ್ಲಿರ್ ಹೆಂಗಿದ್ರು ನನಗೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡು ವಕ್ಲಿರ್ ಲೀಡರ್ಗಳನ್ನೇ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ ಸರ್, ಈಗ ನಿನ್ನೆಯಷ್ಟೇ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದರು, ಆ ಒಂದು ಪ್ರೆಸ್ ಮೀಟಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕೆ ಕೊಡ್ತಾರೆ ಡಿ ಕೆ ಶಿವಕುಮಾರ್? ಮೊದಲು ರಾಜೀನಾಮೆ ಕೊಡಬೇಕಾಗಿರೋರು ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇಷ್ಟೆಲ್ಲ ಅವಾಂತರಗಳಿಗೆ 6 ತಿಂಗಳಿಂದಿದ್ದೇ ಗೊತ್ತಿದ್ದು ಕೂಡ ಆ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಆ ವ್ಯಕ್ತಿಯ ಈ ರಾಜ್ಯದ ಮಹಿಳೆಯರ ಮಾನ ಪ್ರಾಣ ಹರಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಪ್ರಜ್ವಲ್ಗಿನ್ನ ಅತ್ಯಂತ ಕ್ರೂರ ಕೆಲಸ ಮಾಡಿರ್ತಕ್ಕಂಥನು ಕುಮಾರಸ್ವಾಮಿ. ಅವನಿಗೆ ಟಿಕೆಟ್ಗೆ ಕೊಡಲಿಲ್ಲ ಅಂತ ಅಂದಿದ್ರೆ ಈ ಇನ್ಸಿಡೆಂಟೇ ಬತ್ತಿರಲಿಲ್ಲ. ಅದರಿಂದ ಫಸ್ಟು ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು. ಅವ್ರು ಏನಾದರೂ ನೈತಿಕತೆ ಹೊಣೆ ಹೊತ್ತು ನೈತಿಕತೆ ಇದ್ದರೆ ಮಾನ ಮರ್ಯಾದೆ ಅಂತ ಏನಾದ್ರು ಕಿಂಚಿತ್ತು ಇದ್ರೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಸುಮಾರು ಇನ್ಸಿಡೆಂಟ್ ನೋಡಿದ್ದೀನಿ, ಇವ್ರಿಗೇನಿಲ್ಲ. ಯಾಕೆಂದರೆ ಒಂದು ಸಾರಿ ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತಕ್ಕಂಥದ್ದನ್ನ ಸ್ಟೇಟ್ಮೆಂಟ್ ಕೊಟ್ಟರು. ಈ ರಾಜ್ಯದ ಮಹಿಳೆಯೆಲ್ಲ ದಾರಿ ತಪ್ಪಿಟ್ರು ಅಂತ ಹೇಳ್ಬಿಟ್ಟು ಹಂಗೆ ಇನ್ನೊಬ್ಬರು ಅವ್ರ ಮಗಳ ವಯಸ್ಸು ಹೆಣ್ಮಗನ ಮದುವೆ ಮಾಡ್ಕೊಂಡ್ರು, ಅದನ್ನು ಅರ್ಧ ದಾರಿಲಿ ಬಿಟ್ಬಿಟ್ಟು ಒಂದು ಮಗು ಕೊಟ್ಬಿಟ್ಟು ಕೈಗೆ ಅರ್ಧ ದಾರಿ ಬಿಟ್ಟು ಪಲಾಯನ ಮಾಡಿಬಿಟ್ರು. ಅದು ನನ್ನ ಸ್ವಂತ ವಿಚಾರ ಅಂತೇಳಿ ವಿಧಾನಸೌಧದಲ್ಲಿ ಹೇಳಿದೆ ಅಂತ ಏನೋ ದೊಡ್ಡ ಸಾಧನೆ ಮಾಡಿರೋದಂಗೆ ನಾನು ಮಾಡೋ ತಪ್ಪು ನಾನು ವಿಧಾನಸೌಧದಲ್ಲಿ ಒಪ್ಕೊಂಡಿದ್ದೀನಿ ಅಂತಾರೆ. ಈ ಥರ ಮಹಿಳೆಯರ ಬಗ್ಗೆ ಈ ರೀತಿ ಕೀಳು ಅಭಿರುಚಿ ಇರ್ತಕ್ಕಂಥ ವ್ಯಕ್ತಿ ಈ ಕುಮಾರಸ್ವಾಮಿ ಆಗಿರೋದ್ರಿಂದ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು. ಓಕೆ ಸರ್, ಇದ್ರ ಈ ಒಂದು ಪೆಂಡ್ರೈವ್ ಪ್ರಕರಣದ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ ಅಷ್ಟೇ ಮಾತನಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಸಿ ಎಂ ಸಿದ್ದರಾಮಯ್ಯನವ್ರದ್ದು ಹಾಗೆ ಪರಮೇಶ್ವರ್ ಅವ್ರದ್ದು ಕೂಡ ಏನು ಪೆಂಡ್ರೈವ್ ರಿಲೀಸ್ ಆಗುತ್ತೆ ಅನ್ನೋಂಥ ಮಾತನಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ನು ಗಿರಾಕಿ, ಅವನೇ ಆ ಗಿರಾಕಿ, ಅವನೇ ಆ ಗಿರಾಕಿ. ಅವನಿಗೆ ಈ ನಾಡಿನ ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಐತೆ. ಅವನ ಥರನ್ನೆಲ್ಲ ಇನ್ನೂ ಮಾತಾಡ್ತೀರ ಅಂತಂದರೆ ನೀವು ಟಿ ವಿಲಿ ನಾವು ಏನು ಹೇಳಬೇಕೋ ಗೊತ್ತಾಗಲ್ಲ. ಅವ್ನ ಸ್ಟೇಟ್ಮೆಂಟ್ಗೆ ಏನು ಮಾನ್ಯತೆ ಕೊಡ್ತೀರಾ? ಸುಮ್ಮನೆ ಹೇಳೋರು ಚಟಕ್ಕೆ ಬಾಯಿ ಚಟಕ್ಕೆ ಅಷ್ಟೇ. ಓಕೆ ಸರ್, ಇನ್ನು ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಅಷ್ಟೇ ನನ್ನ ಪ್ರಕರಣದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ, ನೇರವಾಗಿ ಕೈವಾಡ ಇದೆ. ಸೊ ಇದು ಜೂನ್ 4 ನಂತರ ಫಲಿತಾಂಶದ ನಂತರ ನಾನು ಇದನ್ನು ಬಿಡುಗಡೆ ಮಾಡ್ತೀನಿ, ಸಾಕ್ಷಿ ಬಿಡುಗಡೆ ಮಾಡ್ತೀನಿ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ಏನಾದರೂ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆಯಾ, ಅವರು ಆರೋಪ ಮಾಡ್ತಾ ಇರುವಂಥದ್ದು? ನೋಡಿ, ಎಲ್ಲ ಅನಿಷ್ಟುಗಳಿಗೆಲ್ಲ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಹೊಣೆ ಅಂತಂದರೆ ಯಾವ ರೀತಿ ಸಮರ್ಥನೆ ಮಾಡೋಕ್ಕಾಗುತ್ತೆ? ಈಗ ರಮೇಶ್ ಜಾರಕಿಹೊಳಿ ಆ ಹೆಣ್ಮಗುನ ಆ ರೀತಿ ಕೆಟ್ಟದಾಗ ನಡೆಸ್ಕೊಳ್ಳಿಲ್ಲ ಅಂದಿದ್ರೆ, ಆ ಹೆಣ್ಮಗು ಜೊತೆ ಆ ಥರ ಬಿಹೇವ್ ಮಾಡಲಿಲ್ಲ ಅಂದಿದ್ರೆ ಆ ಸಿ ಡಿ ವಾಪಸ್ ಈಚೆಗೆ ಬರೋದ? ಮಾಡಿರ್ತಕ್ಕ ಇವನು ಯಾವ ಸಭ್ಯನ ವ್ಯಕ್ತಿ ಇವನು? ಒಂದು ಹೆಣ್ಮಗಿಂತವ ಆ ಥರ ನಡವಳಿಕೆ ಇಟ್ಕೊಂಡವನಿ ಅಂತಂದಮೇಲೆ ಅವನು ಸಭ್ಯ ಆಗಿದ್ರೆ ಅವನ ಬಗ್ಗೆ ಮಾತಾಡೋಣ. ಅವನು ಮಾಡಿರ್ತಕ್ಕಂಥ ಘಟನೆ ಆಗಿರೋ ಇರೋದ್ರಿಂದ ತಾನೇ ಅದು ಹೊರಗಡೆ ಬಂದಿದ್ದು. ಅವ್ನು ಮಾಡದಿದ್ದರಲ್ಲಿ ಬರೋ ಎಲ್ಲಿ ಬರೋದು? ಅದನ್ನೇ ಈಗ ಬಾಲಚಂದ್ರ ಜಾರಕಿಹೊಳಿ ಮೇಲೆ ಹೇಳೋಕ್ಕಾಗುತ್ತಾ? ಸತೀಶ್ ಜಾರಕಿಹೊಳಿ ಮೇಲೆ ಹೇಳೋಕ್ಕಾಗುತ್ತಾ? ಇನ್ನೊಬ್ಬರ ಮೇಲೆ ಹೇಳೋಕ್ಕಾಗುತ್ತಾ? ಈ ಮನುಷ್ಯ ಮಾಡಿದ್ರಿಂದ ಇದೆಲ್ಲ ಒಳಗೆ ಹೊರಗೆ ಬಂದಿದ್ದಲ್ವಾ? ಅದರಿಂದ ಆ ವ್ಯಕ್ತಿಗಳ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ ಈ ಸಮಾಜದಲ್ಲಿ. ಹೆಣ್ಮಕ್ಳು ಉಗಿತವೆ, ಓಕೆ, ಅವು ಈ ಘಟನೆಗಳು ಆದಮೇಲೆ ಹೆಣ್ಮಕ್ಳು ಹೆಂಗೆ ಹೋಗಿ ಮಾತಾಡ್ತಾರೆ? ಅವ್ರ ಮನೆಯೊಳಗೆ ಅಕ್ಕ ತಂಗಿ ಹೆಂಡತಿ ಯಾರು ಇಲ್ವಾ? ಅದು ನೋಡಿದ ಮೇಲೆ ಅವೆಲ್ಲ ಹೆಂಗೆ ಮಾತಾಡ್ತವೆ? ಹೆಂಗೆ ಅವ್ರನ್ನ ಮುಕ್ತ ಅವ್ರತ ಹೆಂಗೆ ವ್ಯವಹರಿಸ್ಲಿಕ್ಕಾಗುತ್ತೆ? ಅಂಥ ವ್ಯಕ್ತಿಗಳು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಎಲ್ಲೂ ಕಿಂಚಿತ್ತು ಮಾನ್ಯತೆ ಇಲ್ಲ. ಇದಾಗಿತ್ತು ಗುಬ್ಬಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ಎಸ್ ಆರ್ ಶ್ರೀನಿವಾಸ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸೋಮಶೇಖರ್ ಜೊತೆ ಕವನ ಶಿವಣ್ಣ, ನಮ್ಮ ಕರ್ನಾಟಕ ಟಿವಿ, ತುಮಕೂರು.